ಶೇಖರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ಹಲ್ಕುರ್ಕಿ ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯರು ಮತ್ತು ಸುಮಾರು 5 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು, ಹಲವಾರು ಮಹಿಳಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಶ್ರೀಮತಿ ರೇಖಾ ಹುಲ್ಲಪ್ಪ ತಿರಕಪ್ಪನವರ್ ಮೇಡಮ್ ರವರು ಹಾಗೂ ಅವರ ಯಜಮಾನರು ಕರಡೆಗುಡ್ಡ ಎಸ್ಎ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಬಿಜೆಪಿಯ ಯುವ ಮುಖಂಡರು ಶ್ರೀ ಹುಲ್ಲಪ್ಪ ಉರ್ಫ್ ಶೇಖರ್ ಶಿವನಪ್ಪ ತಿರಕಪ್ಪನವರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ರೇಖಾ ಹುಲ್ಲಪ್ಪ ತಿರಕಪ್ಪನವರ್, ಬದಾಮಿ ಅಧ್ಯಕ್ಷ. ಬದಾಮಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ ಮೇಡಮ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ಹೇಳ್ಕೊಳ್ಳಿ. ಸರ್, ನನ್ನ ಹೆಸರು ಶೇಖರ್ ಶಿವನಪ್ಪ ತಿರಕಪ್ಪನವರ್. ನಾ ಸದ್ಯ ಏನಂತಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಗ್ರಾಮ ಆಗಿರ್ತಕ್ಕಂಥ ಕರಡಿಗುಡ್ಡ ಎಸ್ ಏ ನಮ್ದು. ನಮ್ಮ ಮಿಸ್ಸೆಸ್ ಏನಂತಲ್ಲ, ತಾಲೂಕು ಪಂಚಾಯತಿ ಅಧ್ಯಕ್ಷರು ಬದಾಮಿ, ಹಾಗೂ ಹಲ್ಕುರ್ಕಿ ಮತ ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯರು. ಸರ್, ತಾವು ಈಗ ಒಂದು ಸಮಾಜ ಸೇವೆಯನ್ನು ಮತ್ತೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಸರ್, ಸುಮಾರು ಒಂದು 5 ವರ್ಷಗಳ ಕಾಲದಿಂದ ಹಲ್ಕುರ್ಕಿ ಮತ ಕ್ಷೇತ್ರದಲ್ಲಿ ಹಾಗೂ ನನ್ನ ಮತ ಕ್ಷೇತ್ರ ಆಗಿರ್ತಕ್ಕಂಥ ಬಿಳಿಗಿ ಮತ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀನಿ. ತುಂಬಾ ಸಂತೋಷ ಸರ್. ಮೇಡಮ್, ತಾವು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ಧರ್ಮಸ್ಥಳ ಸಂಘ ರೀ, ಅನ್ನಪೂರ್ಣೇಶ್ವರ ಸಂಘ ರೀ, ಕರ್ಯಾಪದಂತ ಸಂಘ ಮಾಡಿದ್ರಿ, ಒಂದು ಕೊಟ್ರಾಪದಂತ ಸಂಘ ಮಾಡಿದ್ರಿ, ದೇವಸ್ಥಾನ ಎಲ್ಲಷ್ಟು ಸಂಘ ಮಾಡಿದ್ರಿ. ಈ ಸಂಘದಿಂದ ತಾವು ಒಂದು ರಾಜಕೀಯಕ್ಕೆ ಬಂದ್ರಿ? ಸರ್, ಹೋಗಿ ಗುರು ಹಿರಿಯರಾದ್ರಲ್ಲ ಸರ್, ಅವ್ರೆಲ್ಲರೂ ರಮಣಿಯರಿಗೆ ನೀವ ನಿಂತು ಬಿಡ್ರಿ ಅಂತ ಅಂದ್ರಿ. ಇಲ್ಲ, ಹಿಂಗ ಮೇಳಿ ಬಂದೈತಿ ಹೇಳ್ರಿ, ನಿನ್ನ ನಿಂತು ಬಿಡಾಮ ಅಂತ ಗುರು ಹಿರಿಯರೇ ಹೇಳಿದ್ರು ಸರ್. ತುಂಬಾ ಸಂತೋಷ ಮೇಡಮ್. ಯಾರ್ಯಾರು ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳಿದ್ದಾರೆ ಮೇಡಮ್? ನಮಗೆ ಸರ್ ಪಟ್ನ ಸರ್, ಸರ್ ಪಟ್ನ ಶೆಟ್ ಸರ್, ಸರ್ ಮತ್ತ ಗದ್ದಿಗೌಡ ಸರ್, ಹೊಳಿ ಇವ್ರಿ ಪಟ್ನ ಇವ್ರಿ ತಮ್ಮ ಭಾರತೀಯ ಜನತಾ ಪಕ್ಷದ ಏನು ಮುಖಂಡರಿದ್ದಾರೆ, ಅವರೆಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್. ತುಂಬಾ ಸಂತೋಷ. ಮುರುಗೇಶ್ ನಾರಾಯಣ ಸಾಬರ್ ಬೆಳಿಗ್ಗೆ ಸರ್, ಮುರುಗೇಶ್ ನಿರಂಜನ್ ಸಾಹೇಬ್ರು ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಸರ್. ಈ ರೀತಿಯಾಗಿ ತುಂಬಾ ಸಪೋರ್ಟ್ ಮಾಡಿ ನಿಮ್ಮ ತಮ್ಮನ್ನ ರಾಜಕೀಯಕ್ಕೆ ತುಂಬಾ ಸಂತೋಷ ಮೇಡಮ್. ಸರ್, ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾವು ರಾಜಕೀಯಕ್ಕೆ ಬರ್ಬೇಕಾದ್ರೆ ಕಾರಣ, ಸರ್ ಮುಂಚೆ ನಮ್ದು ಏನೈತಲ್ಲ, ಬದಾಮಿ ಮತ ಕ್ಷೇತ್ರ ಐತ್ರಿ. ಬದಾಮಿ ಮತ ಕ್ಷೇತ್ರ ಇದ್ದಾಗ ಅವ್ರು ನಮ್ಮ ಪಟ್ನ ಶೆಟ್ಟರು ನಿಲ್ತಾ ಇದ್ರಿ. ಪಟ್ನ ಶೆಟ್ಟರು ಒಂದು ತಾಳ್ಮೆ ಸಹನ್ ಅಗ್ದಿ ಸಹನುಗುಣ, ಅವ್ರು ಜನರ ಜೋಡಿ ಮಾತಾಡ್ತಕ್ಕಂಥ ರೀತಿ ನಮ್ಗೆ ಅದು ಇದು ಆಗಿ ನಾವು ಪಟ್ನ ಶೆಟ್ಟರ ಜೊತೆ ಹೋಗ್ಬೇಕು, ರಾಜಕೀಯ ಮಾಡ್ಬೇಕು ಅಂತೇಳಿ ಆಸಕ್ತಿಯಿಂದ ಜನರ ಸೇವೆಯನ್ನ ನಾವು ನಮ್ಮ ಕೈಯಾದಷ್ಟು ಸಹಾಯ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ರಾಜಕೀಯಕ್ಕೆ ಬಂದ್ರಿ. ಅವತ್ತಿನಿಂದ ನಾವೇನೈತಲ್ಲ, ಪಟ್ನ ಶೆಟ್ಟರದ ಸರ್ ಜೊತೆ ನಾವು ರಾಜಕೀಯ ಮಾಡ್ಬೇಕು, ಅವ್ರ ಗತಿ ನಾವು ಮುಂದಾಗಬೇಕು ಅಂತೇಳಿ ಅವರ ನಮ್ಮ ರಾಜಕೀಯ ಗುರುಗಳು ಫಸ್ಟ್ ರೀ. ನಂತರ ಏನೈತಲ್ಲ, ಗದ್ದಿಗೌಡರು, ಆಮೇಲೆ ನಮ್ಮ ಎಸ್ ಟಿ ಪಾಟೀಲ್ರು, ನಂತರ ಮಂತೇಶವಕರು, ನಂತರ ನಮ್ದು ಏನೈತಲ್ಲ ಬಿಳಿಗಿ ಮತ ಕ್ಷೇತ್ರ ಆತ್ರಿ. ಬಿಳಿಗಿ ಮತ ಕ್ಷೇತ್ರ ಆದಾಗಿಂದ ಏನೈತಲ್ಲ, ನಮ್ಮ ಅತಿ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರಿಗೆ ನಮ್ಮ ಇದು ಆಗ್ತಿರ್ಲಿ, ಅವ್ರ ಜೊತೆ ನಾವೇನೈತಲ್ಲ ಕಾರ್ಯಕರ್ತರಾಗಿ ಮುಂಚೆಯಿಂದ ಬಿಜೆಪಿ ಆಗಿತ್ತು, ಅವ್ರು ಬಂದು ನಿಂತಿದ್ರಿಂದ ಬಿಜೆಪಿ ಬಂದು ನಿಂತಿದ್ರಿಂದ ಅವ್ರ ಜೊತೆ ನಾವೊಂದು ಅತಿ ಸಕ್ರಿಯ ಕಾರ್ಯಕರ್ತರಾಗಿ ಮುಖ್ಯವಾಗಿ ತಾವು ಬದಾಮಿ ತಾಲೂಕು ಪಂಚಾಯತಿ ಹಾಲಿ ಅಧ್ಯಕ್ಷರಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ರಿ? ಸರ್, ರೋಡ್ ಮಾಡ್ಸಿವ್ರಿ, ಸಿಸಿ ರೋಡ್ ರೀ, ಮಾಡ್ರಿ ಗುಡಿ ರೀ, ದೇವಸ್ಥಾನ ಕಟ್ಸಿವ್ರಿ, ಮಾಡ್ರಿ ಅದು ಎಲ್ಲ ದೇವಸ್ಥಾನ ಕಟ್ಸಿವ್ರಿ. ಅಂದ್ರೆ ದೇವಸ್ಥಾನದ ಸಮುದಾಯ ಭವನಗಳನ್ನ ತಾವು ರಿಪೇರಿಗಳನ್ನ ಒಂದು ಕಟ್ಸುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ಮತ್ತೆ ರೈತರಿಗಾಗಿ ಮಾಡಿದ್ರಿ? ರೈತರಿಗೆ ಸರ್ ಪಿಂಕ್ಲ ಸೆಟ್ ಕೊಡ್ಸಿವ್ರಿ, ಬೀಜ ಗೊಬ್ಬರದ ಕೊಡ್ಸಿವ್ರಿ ಸರ್, ಮಾಡ್ರಿ ಕೊಡ್ಸಿವ್ರಿ. ಎಲ್ಲ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ತಾವು ಒಂದು ರೈತರಿಗಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ಎಂಕೆಂಚ್ ರೀ, ಹುಲ್ಲಿಕೆ ರೀ, ಮತ್ತಿ ಕಟ್ ಸರ್, ಮೇಘಲ ಕುರ್ಕ್ರಿ, ತಳಗಲ ಕುರ್ಕ್ರಿ, ಕೊಡ್ಸಿವ್ ಸರ್. ತುಂಬಾ ಸಂತೋಷ ಮೇಡಮ್. ಸರ್, ಇನ್ನು ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ತಾಲೂಕಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದ್ದಾವೆ? ಸರ್, ನಮ್ಮ ಹಲ್ಕುರ್ಕಿ ಮತ ಕ್ಷೇತ್ರಕ್ಕೆ ಸರ್
ಗ್ರಾಮ ಪಂಚಾಯತ್ ಒಟ್ಟ ಎರಡು ಬರ್ತವೆ ಸರ್. ಒಂದು ಹಲ್ಕುರ್ಕಿ ಗ್ರಾಮ ಪಂಚಾಯತಿ, ನಂತರ ಹುಲ್ಲಿಕೇರಿ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಹಲ್ಕುರ್ಕಿ ಇರಲಿ, ಮೇಲ್ನಲ್ಕುರ್ಕಿ ಇರಲಿ, ಮಣಿನಾಗರ್ ಇರಲಿ, ಯಂಕಂಚಿ ಇರಲಿ, ಗುಬ್ಬೇರಪ್ಪ ಇರಲಿ, ನಂತರ ಹುಲ್ಲಿಕೇರಿ, ಹುಲ್ಲಿಕೇರಿ ತಂಡ, ಮತ್ತಿಕಟ್ಟಿ, ಕಡ್ಪಟ್ಟಿ ಗ್ರಾಮಗಳಲ್ಲಿ ಹಲವಾರು ಕೆಲಸ ಮಾಡಿವೆ ಸರ್. ಅದರಲ್ಲಿ ಮುಖ್ಯವಾಗಿ ಬಂದುಬಿಟ್ಟು ದೇವಸ್ಥಾನದ ಹತ್ತಿರ ಹಿಂಗ ದೇವಸ್ಥಾನದ ಹತ್ರ ಜನರು ಕುಂದ್ರಾಕ ಪೂಜೆ ಮಾಡಲಿಕ್ಕೆ ಜಾಗ ಇಲ್ಲ ಅಂದಾಗ ಆ ಗುಡಿ ಹತ್ರ ಸಮುದಾಯ ಭವನ ಕಟ್ಟಿಸ್ಕೊಡ್ರಿ ಅಂತ ಜನರೆಲ್ಲ ಬಂದಾಗ ನಾವು ಆಗಿಂದಾಗ ತಕ್ಷಣ ಅನುದಾನ ಐತಪ್ಪ ಹಂಗಾರ ನೀವು ಕಟ್ಟಿಸ್ರಿ ಅಂತೇಳಿ ಅದನ್ನು ಕಟ್ಟಿಸಕ್ಕೆ ಹೇಳಿದ್ವು. ನಂತರ ಹೊಳ್ಳಿ ಏನಂತಲ್ಲ ವೆಂಕಟರಮಣ ಗುಡಿ ಹತ್ರ ಸಮುದಾಯ ಭವನ ಕಟ್ಟ ಅಂತಂದ್ರು, ಅಲ್ಲಿ ಕಟ್ಟಿದ್ವು. ನಂತರ ಹೊಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಡಾಕ್ಟರ್ ಬರ್ತಾ ಇಲ್ಲ ಹಿಂಗಿಂಗ ಅಲ್ಲಿ ಸರ್ ಅಲ್ಲೊಂದು ಸ್ವಲ್ಪ ಶ್ರೀಮತಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಒಂದು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗೆ ಏನೇನು ಸೌಲಭ್ಯಗಳು ಬೇಕು ಅವನ್ನೆಲ್ಲ ಒದಗಿಸಿಕೊಟ್ಟಿದ್ರು. ನಮ್ಮ ಹಲ್ಕುರ್ಕಿ ಗ್ರಾಮದೊಳಗೆ ಹಾಸ್ಪಿಟ್ಲ್ ಐತ್ರಿ ಅಧ್ಯಕ್ಷರ, ಆದ್ರೆ ಯಾರು ಡಾಕ್ಟರ್ ಬರ್ತಾ ಇಲ್ಲ, ನರ್ಸ್ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ, ಯಾಕ್ರಿ ಅಂತ ಕೇಳಿದಾಗ ಹಿಂಗ ಅಲ್ಲಿ ಸರ ಇದು ಹಾಸ್ಪಿಟ್ಲ್ ಸರಿ ಇಲ್ಲ, ಕಿಡಕಿ ಇಲ್ಲ, ನಂತರ ಟಾಯ್ಲೆಟ್ ಇಲ್ಲ, ಡಾಕ್ಟರ್ ಬಂದು ಇರ್ಲಿಕ್ಕೆ ಕ್ವಾರ್ಟರ್ಸ್ ಇಲ್ಲ, ಅದು ಇಲ್ಲ ಅಂತ ಅಂದಾಗ ಸ್ಪಾಟ್ ನಲ್ಲಿ 400,000 ರೂಪಾಯಿ ಅನುದಾನ ಹಾಕಿ ಹಾಸ್ಪಿಟ್ಲ್ ದುರಸ್ತಿ ಮತ್ತು ಶೌಚಾಲಯ ಮತ್ತೆಲ್ಲ ಕ್ವಾರ್ಟರ್ ಜೀಟ್ಸ್ ಎಲ್ಲ ಮಾಡಿಸಿದ್ವಿ ಸರ್. ನಂತರ ಹಲ್ಕುರ್ಕಿ ಗ್ರಾಮದೊಳಗ 3-4 ಸಿಸಿ ರೋಡ್ ಮಾಡಿಸಿದ್ರು, ನಂತರ ಮೂರಂ ರಸ್ತೆ ಮಾಡಿಸಿವು, ಇಷ್ಟೆಲ್ಲ ಮಾಡಿಸಿವು ಸರ್. ಅಲ್ಲಿ ತುಂಬಾ ಸಂತೋಷ ಸರ್. ಇನ್ನು ರೈತರಿಗಾಗಿ ಏನೇನು ಒಂದು ಕೆಲಸ ಕಾರ್ಯಗಳು ಆಗಿದ್ದಾವೆ ಸರ್? ರೈತರಿಗಾಗಿ ಸರ್ ಬೀಜ ಕೊಡಿಸೋದಾಗಿರ್ಲಿ, ಗೊಬ್ಬರ ಕೊಡಿಸೋದಾಗಿರ್ಲಿ, ನಂತರ ಒಳ್ಳೆ ತಡಪತ್ರೆ ಬರಲಿ, ನಂತರ ಒಳ್ಳೆ ಇಂಥ ಶೇಂಗಾ ಬೀಜ, ಕಡ್ಲೆ ಬೀಜ, ಇಂಥ ನೇಗ್ಲ, ಟ್ಯಾಕ್ಟ್ರು, ನಂತರ ಒಳ್ಳೆ ತಡಪತ್ರೆಗಳನ್ನು ಹ್ಞೂನ್ರಿ ಹಾಳೆ ಅಂತ ಹೇಳಿ ತಡಪತ್ರೆ, ನಂತರ ಒಳ್ಳೆ ಇವೆಲ್ಲ ಸ್ಪ್ರಿಂಕ್ಲರ್ ಸೆಟ್ ಆಗಲಿ, ಇದು ಟೋಟಲ್ ಆಗಿ ನಮ್ಮ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ರೈತರಿಗೆ ಏನೇನು ಬೇಕಾಗಿವೆ ಅಧಿಕಾರಿಗಳಿಗೆ ಹೇಳಿ ಅವನು ಕೊಡಿಸಿದ್ವಿ. ತುಂಬ ಸಂತೋಷ ಸರ್. ಸರ್, ಇನ್ನು ಮೂಲಭೂತ ಸೌಕರ್ಯದಲ್ಲಿ ಒಂದಾದಂತಹ ಕುಡಿಯೋ ನೀರಿನ ಬಗ್ಗೆ ತಾವು ಯಾವ ರೀತಿ ಕಾಳಜಿ ವಹಿಸಿದಿರಿ ಸರ್? ಇದು ಜನರೆಲ್ಲ ನಮ್ಮೂರಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಯ್ತಂತ ಬಂದಾಗ ಅಧಿಕಾರಿಗಳಿಂದ ಹೇಳಿ ಕೆಲವೊಂದಿಷ್ಟು ಬೋರ್ ಹಾಕ್ಸಿದ್ವಿ ಸರ್. ನಂತರ ಹಳ್ಳಿ ಜನರಿಗೆ ಅಲ್ಲಿ ನೀರು ಹಿಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರ್ಲಾಕಂತ ಊರಲ್ಲಿ ಅಲ್ಲಿ ಸಿಂಟೆಕ್ಸ್ ಕಟ್ಟಿಸಿದ್ವಿ. ಅನಂತರ ಪೈಪ್ಲೈನ್ ಮಾಡಿಸಿದ್ವಿ ಸರ್ ಒಂದೆರಡು ಮೂರು, ಇಷ್ಟೆಲ್ಲ ಮಾಡಿದ್ವಿ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಗ್ರಾಮ ಒಂದು ಕ್ಷೇತ್ರದಲ್ಲಿ ಇವರ ರೈತರಿಗಾಗಿ ಏನೇನೋ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಈ ಒಂದು ಬದು ನಿರ್ಮಾಣ, ಕೃಷಿ ಹೊಂಡ ಯಾವ ರೀತಿ ಮಾಡಿದ್ರಿ ಸರ್? ಕೃಷಿ ಹೊಂಡ ಮಾಡಿಸಿದ್ವಿ ಸರ್, ಸುಮಾರು ಒಂದು 10-12 ಮಾಡಿಸಿದ್ವಿ ಕೃಷಿ ಹೊಂಡ. ಅವರಲ್ಲಿ ರೈತರು ಬಂದು ಕೇಳಿದಾಗ ನಮ್ಮ ಹೊಲದಲ್ಲಿ ಅಂತರ್ಜಲ ಹೆಚ್ಚಾಗಬೇಕಾಗಿದೆ, ಸ್ವಲ್ಪ ನೀರು ಬಂದು ನಿಂತಿರ್ತತಿ ಅಂತಂದಾಗ ಅಧಿಕಾರಿಗಳನ್ನ ಸ್ವತಃ ನಾವೇ ಖುದ್ದಾಗಿ ಕರ್ಕೊಂಡು ಹೋಗಿ ಅವರೆಲ್ಲ ಕೃಷಿ ಹೊಂಡ ಮಾಡ್ರಿ ಅಂತೇಳಿ ಸ್ಪಾಟ್ನಾಗ ಹೇಳಿದ್ವಿ. ಹೇಳಿದ ನಂತರ ಮತ್ತೇನೇ ರೈತರ ಜೊತೆ ಭಾಳ ಆತ್ಮೀಯ ಕಳಕಳಿಯಿಂದ ಆಗಿದ್ವಿ ಸರ್, ಅವ್ರೇನೇ ಹೇಳಿದ್ರು ಮಾಡ್ತಾ ಬಂದಿದ್ವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಮೂಲಭೂತ ಸೌಕರ್ಯದಲ್ಲಿ ಒಂದು ಸಿಸಿ ರೋಡ್ಗಳನ್ನ ಗಂಟಾರ್ಗಳನ್ನ ಯಾವ ರೀತಿ ಮಾಡಿದ್ರಿ ಸರ್? ನಮಗೆ ಬರ್ತಿರ್ತಕ್ಕಂಥ ತಾಲೂಕು ಪಂಚಾಯತಿ ಕೋರ್ಟ್ ಅನುದಾನ, ನಂತರ ಎಸ್ ಸಿ ಪಿ ಟಿ ಎಸ್ ಪಿ, ನಂತರ ಸ್ಟ್ಯಾಂಪ್ ರೊಟ್ಟಿ ಒಳಗೆ ನಮಗೆಲ್ಲ ಸಿ ಸಿ ರೋಡು, ಮೂರಂ ರಸ್ತೆ, ಸಮುದಾಯ ಭವನ ಹಾಕೊಳ್ಳಿಕ್ಕೆ ಅವಕಾಶ ಇರ್ತದೆ ಸರ್. ಇನ್ನು ನಮ್ಮ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳು ಒಂದಾಗಿರ್ತಕ್ಕಂಥ ಅದು ಸಿ ಸಿ ರೋಡ್ ಏನೈತಲ್ರಿ, ಹಲ್ಕುರ್ಕಿ ಒಳಗೆ ಸಿ ಸಿ ರೋಡ್ ಮಾಡಿದ್ವಿ ರೀ, ಆಮೇಲೆ ಶೆಟ್ರು ಒಳಿ ಒಳಗೆ ಸಿ ಸಿ ರೋಡ್ ಮಾಡಿದ್ವಿ ರೀ, ನಂತರ ಮೇಲ್ ಹಲ್ಕುರ್ಕಿ ಒಳಗೆ ಸಿ ಸಿ ರೋಡ್ ಮಾಡಿದ್ವಿ, ನಂತರ ಒಳ್ಳೆ ಅಲ್ಲಿ ಗುಬ್ಬೇರ್ಕೊಪ್ಪ ಗ್ರಾಮದೊಳಗೆ ಸಿ ಸಿ ರೋಡ್ ಮಾಡಿದ್ದೀವಿ ರೀ, ನಂತರ ಹಳ್ಳಿ ಮೆನನಾಗರ ಗ್ರಾಮದೊಳಗೆ ಸಿ ಸಿ ರೋಡ್ ಮಾಡಿದ್ದೀವಿ, ನಂತರ ಹುಲ್ಲಿಕೇರಿ ಗ್ರಾಮದೊಳಗೆ ಸಿ ಸಿ ರೋಡ್ ಮಾಡಿದ್ದೀವಿ ಸರ್. ನಂತರ ಹಲವಾರು ಒಂದು ಮಠದ ರಸ್ತೆ ಇರಲಿ, ಮಣ್ಣಿನ ರಸ್ತೆ, ಮೂರಂ ರಸ್ತೆ ಇರ್ತಾವಲ್ರಿ, ಅಂಥ ರಸ್ತೆಗಳನ್ನು ಕೂಡ ಏನೈತಲ್ಲ ಅದು ನಮ್ಮ ಮಣಿನಾಗರ ಗ್ರಾಮದಲ್ಲಿ, ನಂತರ ಹಲ್ಕುರ್ಕಿ ಗ್ರಾಮದಲ್ಲಿ, ಹುಲ್ಲಿಕೇರಿ ಗ್ರಾಮದಲ್ಲಿ ಮಾಡಿದ್ದೀವಿ ಸರ್. ತುಂಬ ಸಂತೋಷ ಸರ್. ಅದೇ ರೀತಿ ಈ ಒಂದು ಸಮುದಾಯ ಭವನಗಳನ್ನು ಎಲ್ಲ ಹಳ್ಳಿಗಳಲ್ಲೂ ತಾವು ಮಾಡಿದಿರಿ ಸರ್. ಸಮುದಾಯ ಭವನದಂಗೆ ಸರ್ ಅವಾಗಲೇ ಹೇಳಿರ್ತಕ್ಕಂಥ ಇದು ರೀ, ನಾಗಪ್ಪನ ಕಟ್ಟಿ ಹತ್ರ ಸಮುದಾಯ ಭವನ, ನಂತರ ವೆಂಕಟೇಶ್ವರ ಗುಡಿ ಹತ್ರ ಸಮುದಾಯ ಭವನ, ನಂತರ ಎಂಕಂಚಿಗೆ ಅಗಸಿ ಹಾಕ್ಸಿದ್ದೀನಿ ಸರ್. ಅಗಸಿ ಬಿದ್ದೋಗಿತ್ತು, ಜನರೆಲ್ಲ ಬಂದು ಅಗಸಿ ಹಾಕ್ಸಂದಾಗ ಅಗಸಿ ಹಾಕ್ಸಿದ್ದೀನಿ. ನಂತರ ಒಳ್ಳೆ ಮೇಲ್ ನಲ್ಕೂರ್ಗೆ ಅಲ್ರಿ, ಅಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಜನ ಐತೆ. ಆ ಕ್ರಿಶ್ಚಿಯನ್ ಜನ ಇದ್ದಲ್ಲಿ ಏನೈತಲ್ಲ ಸ್ವಲ್ಪ ಅದು
ಹಾಳಾಗಿತ್ತು ರೀ, ಕೂಡ್ಲಿಕ್ಕೆಲ್ಲ ಸರಿ ಇರಲಿಲ್ಲ. ಅದನ್ನು ಸಂತಟ್ಟು ಮಾಡಿಸಿ ಅದನ್ನೇನು ಐತಲ್ಲ ಪೂರ ಪರಿಶೀಲ ಮಾಡಿದ್ದೀನಿ ಸರ್. ತುಂಬ ಸಂತೋಷ ಸರ್. ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಯಾವ ರೀತಿ ತಾವು ಆದ್ಯತೆಯನ್ನು ಕೊಟ್ಟಿದ್ರಿ ಸರ್? ಬೈಕ್ ಕೊಡ್ಸಿವಿ ರೀ, ಬೈಕ್ ಕೊಡಿಸಿ ಸರ್. ಮತ್ತೆ ಅಂಗವಿಕಲರಿಗೆ ಬೈಕ್ ಅನ್ನ ಕೊಡ್ಸಿದ್ರಿ, ವೀಲ್ ಚೇರ್ ಅನ್ನ ಕೊಡ್ಸಿದ್ರಿ ಸರ್, ರಾಟಿ ಕೊಡ್ಸಿ ಸರ್. ಮಾಡ್ರಿ ಮುದ್ದೆ ಹುಡುಗರಿಗೆ ಇದಿರಲ್ಲ ಸಂಬಂಧ, ಬುದ್ಧಿಮಂದ ಮಕ್ಕಳಿಗೆ ಕೊಡ್ಸಿ ಸರ್. ಆಟಿಕೆ ಸಾಮಾನು ಅದ ಸರ್, ಅವ್ನು ಕೊಡ್ಸಿವಿ ರೀ. ತುಂಬಾ ಸಂತೋಷ ಮೇಡಮ್. ಸರ್, ಇನ್ನು ಏನೇನು ಒಂದು ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಒಂದು ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ರಿ ಸರ್? ಅಂಗವಿಕಲರಿಗಾಗಿ ಇರ್ತಕ್ಕಂಥ 5% ಅನುದಾನದಲ್ಲಿ ಸರ್ ನಾವು ನಮ್ಮ ಮಿಸ್ಸೆಸ್ ಇದರಲ್ಲಿ ರಾಟಿಗಳನ್ನ ಖರೀದಿ ಮಾಡಿದ್ವಿ ಸರ್. ನಂತರ ಬೈಕ್ಗಳನ್ನ ಖರೀದಿ ಮಾಡಿದ್ವು. ನಂತರ ಏನಿತ್ತಲ್ಲ ಬುದ್ಧಿಮಾಂದ್ಯ ಮಕ್ಕಳಿಗೆ ಕಿಟ್ ಅಂತ ಬರ್ತದೆ ಸರ್. ಆಮೇಲೆ ಕೆಲವರಿಗೆ ಅಡ್ಡಾಡಕ್ಕೆ ಬರ್ತಿರಂಗಿಲ್ಲ, ಅವ್ರಿಗೆಲ್ಲ ಇಲ್ಲಿ ಬಡ್ಗಿ ಕೊಡಿಸಿದ್ವು. ನಂತರ ಹೊಳ್ಳಿ ಆಮೇಲೆ ಒಬ್ಬೊಬ್ಬರಿಗೆ ಕುಂತು ಹೇಳಕ್ಕೆ ಬರ್ತಿರಂಗಿಲ್ಲ, ಅವ್ರಿಗೆಲ್ಲ ವೀಲ್ ಚೇರ್ ಕೊಡಿಸಿದ್ವಿ ರೀ. ಸುಮಾರು ನಮ್ಮ ಮಿಸ್ಸೆಸ್ ಕಡೆಯಿಂದ ಒಂದು 6-7 ಬೈಕ್ಗಳನ್ನ ಕೊಡಿಸಿದ್ವಿ ಸರ್. ಒಂದು 30-38 ರಾಟಿ ಕೊಡಿಸಿದ್ವು. ನಂತರ ಒಳ್ಳೆ ಬುದ್ಧಿಮಾಂದಿ ಮಕ್ಕಳು ಕಿಟ್ ಒಂದು 15-16 ಕೊಡಿಸಿವ್ ರೀ. ನಂತರ ವೀಲ್ ಚೇರ್ ಒಂದು 4-5 ಕೊಡಿಸು. ಬಡಿಗೆಗಳನ್ನ ಆಮೇಲೆ ಅವು 3 ಗಾಲಿ ಸೈಕಲ್ ಅಂತ ಬರ್ತಾವೆ ಸರ್, ಅವನ್ನೆಲ್ಲ ಸಾಕಷ್ಟು ಕೊಡಿಸಿದ್ದೀನಿ ಸರ್. ತುಂಬಾ ಸಂತೋಷ ಮೇಡಮ್. ಸರ್, ಸಮೇತ ಒಂದು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣಕ್ಕೆ ಮತ್ತೆ ಯಾವ ರೀತಿ ಆದ್ಯತೆಯನ್ನ ತಾವು ಕೊಟ್ಟಿದ್ರಿ ಸರ್? ಇದನ್ನ ಕಾಂಪೌಂಡ್ ಕಟ್ಸಿವ್ ರೀ, ಸಾಲಿದ ಒಳಗಡೆ ಇದನ್ನ ಹಾಕ್ಸಿವ್ ರೀ, ಪಾಟಿಗಲ್ ಜೋಡಿಸಿವ್ ರೀ ಸರ್, ಬಣ್ಣ ಮಾಡಿಸಿವ್ರಿ ಸರ್. ಇನ್ನು ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಿದಾವೆ ಸರ್? ಶಿಕ್ಷಣ ಇಲಾಖೆಯಿಂದ ಸರ್, ಶಿಕ್ಷಣ ಇಲಾಖೆಯಿಂದ ಬಂದ್ಬಿಟ್ಟು ಸರ್ ಸುಮಾರು ಶಾಲೆಗಳಿಗೆ ಅಂದ್ರೆ ಎಂಕಂಚಿ, ನಂತರ ಮಣಿನಾಗರ, ನಂತರ ಮತ್ತಿಕಟ್ಟಿ ಶಾಲೆಗಳಲ್ಲಿ ಕಂಪೌಂಡ್ ಕಟ್ಟಿಸಿದ್ದೀನಿ ಸರ್. ಕೆಲವೊಂದು ನಮ್ಮ ಕರಡಿಗುಡ್ಡೆ ಶಾಲೆಯಲ್ಲಿ ಸಂಪೂರ್ಣ CC ಮಾಡಿಸಿದ್ದೀನಿ, ನಮ್ಮ ಮಕ್ಕಳಿಗೆಲ್ಲ ರೋಜ್ ಆಗ್ಬಾರ್ದು ಇದು ಆಗ್ಬಾರ್ದು ಅಂತೇಳಿ. ಆಮೇಲೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಯಾವ್ದು ಮಣಿನಾಗರ ಶಾಲೆಯಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಏನೂ ಇರಲಿಲ್ಲ, ರಂಗ್ ಮಂದಿರ ಇರಲಿಲ್ಲ, ಸಮುದಾಯ ಭವನ ಇರಲಿಲ್ಲ, ಅಲ್ಲೊಂದು ರಂಗ್ ಮಂದಿರ ಕಟ್ಟಿಸಿದ್ದೀನಿ ಸರ್. ಆಮೇಲೆ ನಮ್ಮ ಗುಬ್ಬೇರ್ಕೋಪ್ ಶಾಲೆಯಲ್ಲಿ ಅಂಗನವಾಡಿ ಇದೆ ಸರ್, ಅಂಗನವಾಡಿಗೆ ಶೌಚಾಲಯ ಇರಲಿಲ್ಲ, ನಂತರ ಒಳಗೆ ಸುಣ್ಣ ಬಣ್ಣ ಇರಲಿಲ್ಲ, ಗೇಟ್ ಇರಲಿಲ್ಲ, ಗೇಟ್ ಮಾಡಿಸಿದ್ದೀನಿ. ನಂತರ ಒಳಗೆ ಕರಡಿಗುಡ್ಡ ಶಾಲೆಯಲ್ಲಿ ಗೇಟ್ ಇರಲಿಲ್ಲ, ಅಂಗನವಾಡಿಗೆ ಗೇಟ್ ಇರಲಿಲ್ಲ, ಗೇಟ್ ಹಾಕ್ಸಿದ್ದೀನಿ. ನಂತರ ಕಿಡಿಕಿ ಬಣ್ಣ ಎಲ್ಲ ಹಾಳಾಗಿ ಹೋಗಿದ್ವು, ಬಾಕ್ಲ ಇಟ್ಲೆಲ್ಲ ಅವನ್ನೆಲ್ಲ ಹಾಕ್ಸಿದ್ವು. ಮಣಿನಗರದಲ್ಲಿ ಕಿಡಿಕಿ ಬಾಕ್ಲ ಎಲ್ಲ ಹೋಗಿದ್ವು, ಅವನು ಹಾಕ್ಸಿದ್ವು ಸರ್. ಹಾಕಿಸಿ ಅಂಗನವಾಡಿಗೆ ಕೆಲವೊಂದಿಷ್ಟು ಶೌಚಾಲಯ ಕಟ್ಟಿಸಿದ್ವು, ಕೆಲವೊಂದಿಷ್ಟು ಅಡಿಗೆ ಕೋಣಿ ಕಟ್ಟಿಸಿದ್ವು ಸರ್. ಅದೇ ಮಣಿನಗರ ಗ್ರಾಮದಲ್ಲಿ ಮತ್ತೊಂದು ಅಂಗನವಾಡಿ ಇದೆ, ಅಲ್ಲಿ ಅಡಿಗೆ ಮಾಡಲಿಕ್ಕೆ ಬಂಡೆ ತಿಕ್ಕಲಿಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಅದು ಹಿಂದೆ ಏನೈತಲ್ರಿ, ಅದು ಜಾಗ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಶೌಚಾಲಯ ಅಡಿಗೆ ಮಾಡೋಕ್ಕೆ ಜಾಗ ಮಾಡಿ ಅದೊಂದು ಕಂಪೌಂಡ್ ಥರ ಕಟ್ಟಿಕೊಟ್ಟಿದ್ದೀವಿ ಸರ್. ನಿಮ್ಮ ಮನೆಯವರ ಜೊತೆ ತಾವು ಒಂದು ಹೆಗ್ಗಳಿಕೆ ಕೊಟ್ಟು ತಾವು ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ, ತುಂಬಾ ಸಂತೋಷ ಸರ್. ಸರ್, ಇನ್ನು ಹಲಕುರ್ಕಿ ಕ್ಷೇತ್ರ ಇನ್ನು ಅಭಿವೃದ್ಧಿ ಆಗಬೇಕಾದ್ರೆ ಯಾವ್ಯಾವ ಯೋಜನೆಗಳನ್ನು ತಾವು ಹಾಕೊಂಡಿದ್ರಿ ಸರ್? ಇನ್ನು ಹಲವಾರು ಹಳ್ಳಿಗಳಿಗೆ ಕೆಲವೊಂದಿಷ್ಟು ನಮ್ಮ ಫಂಡ್ ಮುಟ್ಟಿಲ್ಲ ಸರ್. ಈಗೇನ 5ನೇ ವರ್ಷದ ಲಾಸ್ಟ್ ಕೊನೆ ಅನುದಾನ ಏನಿದೆ ಸ್ವಲ್ಪ 15ನೇ ಹಣಕಾಸು ನಮ್ಮ ಕೇಂದ್ರ ಸರ್ಕಾರದಿಂದ ಬಂದು, ನಂತರ ಹಳ್ಳಿ ಕೋಟಿ ಅನುದಾನ ಬಂದು, SCPTSP ಬಂದು, ನಂತರ ಸ್ಟ್ಯಾಂಪ್ ಡ್ಯೂಟಿ ಬಂದು, ಅದೆಲ್ಲ ಬಂದಾಗ ಸುಮಾರು ಹಳ್ಳಿಗಳಿಗೆ ಎಲ್ಲೆಲ್ಲಿ ಕೆಲಸ ಮಾಡೋದೆಲ್ಲ ಉಳಿದಿದೆ ಅದನ್ನೆಲ್ಲ ಕವರ್ ಮಾಡಿ ಜನರಿಗೆಲ್ಲ ಭೇಟಿಯಾಗಿ ಮಾತಾಡಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಸಿದ್ದೀನಿ ಅಂತೇಳಿ ಅನಿಸ್ಕೋಬೇಕನ್ನೋ ಆಸೆ ಇದೆ ಸರ್. ಸುಮಾರು ಕೆಲಸಗಳು, ಕುಡಿಯೋ ನೀರಾಗಲಿ, ನಂತರ ಹೊಳ್ಳಿ ಗಟಾರ ನಿರ್ಮಾಣ ಮಾಡೋದಾಗಲಿ, ನಂತರ ಹೊಳ್ಳಿ ಶಾಲೆಗೆ ಆಗಲಿ, ನಂತರ ಅಂಗನವಾಡಿಗಾಗಲಿ. ಆಮೇಲೆ ಸರ್ ಇನ್ನೊಂದು ರೈತರಿಗೆ ಹಾಳಿ ಕೊಡಿಸಿಲ್ಲ ಇನ್ನೂ ಜನರಿಗೆ ಹಾಳಿ ಮುಟ್ಟಿಲ್ಲ. ಆ ಎಲ್ಲ ಜನರಿಗೆ ಕೊನೆ ಪೀಳಿಗೆಯಲ್ಲಿ ಜಾಸ್ತಿ ಹಾಳಿ ಕೊಡಿಸ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಸರ್. ತಡಪತ್ರಗಳನ್ನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹ್ಞೂ ಸರ್. ನಂತರ ಬೀಜ ಗೊಬ್ಬರ ಮುಟ್ಟಿಲ್ಲ ಜನರಿಗೆ. ಈಗ ಬೀಜ ಗೊಬ್ಬರದ್ದು ಸಾಕಷ್ಟು ಸರ್ಕಾರದಿಂದ ಅನುಕೂಲ ಇದ್ದರಿಂದ ಅದನ್ನೆಲ್ಲ ಅಧಿಕಾರಿ ಹೇಳಿಕೊಡಿಸ್ಬೇಕಂತ ಮಾಡಿದ್ದೀನಿ ಸರ್. ಸರ್, ಇನ್ನು ನಮ್ಮ ಕ್ಷೇತ್ರದಲ್ಲಿ ಬಂದುಬಿಟ್ಟು ಒಂದೊಂದು ಟೈಮ್ ಕರೆಂಟ್ ಇರಲ್ಲ ಕೆಲವೊಂದು ಊರಲ್ಲಿ, ಒಂದೊಂದು ಟೈಮ್ ಮಳೆ ಬಂದುಬಿಟ್ಟು ಬೀದಿ ದೀಪ ಎಲ್ಲ ಹೋಗ್ತವು. ಒಮ್ಮೊಮ್ಮೆ ಗ್ರಾಮ ಪಂಚಾಯತಿಯಿಂದ ಲೈಟ್ಗಳನ್ನು ಜಲ್ದಿ ತಂದು ಹಾಕಲ್ಲ. ಅದರ ಸಲುವಾಗಿ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಕರೆಂಟ್ ಹೋದಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಗೂ ದೇವಸ್ಥಾನದ ಮುಂದಗಡೆ
ಎಲ್ಲ ಹಳ್ಳಿಗೂ ಎರಡು ಮೂರು ಎರಡು ಮೂರು ಒಂದು ಸಣ್ಣ ಊರು ಇದ್ದಲ್ಲಿ ಒಂದು ಎಲ್ಲ ಊರಿಗೆ ಏನೈತಲ್ಲ ಬೀದಿ ದೀಪ ಹಾಕಿದ್ದೀನಿ ಸರ್. ಅದೇ ತಮ್ಮ ಒಂದು ಮನೆಯವರ ಅನುದಾನದಲ್ಲಿ ತಾವು ಮತ್ತೆ ತಮ್ಮ ಮನೆಯವರು ಸೇರಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಬೀದಿ ದೀಪಗಳನ್ನ ಹಾಕಿಸಿದ್ರಿ, ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಸ್ಥಳೀಯ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಸರ್? ನಮ್ಮ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ಆರ್ ನಿರಣ್ಣ ಅವರು ಸರಳ ಸಜ್ಜನೀಯ ಹಾಗೂ ಅತ್ಯಂತ ಸಂಭಾವಿತ ರಾಜಕಾರಣಿ, ಅತಿ ಜನಪ್ರಿಯ ನಾಯಕ ಸರ್. ಯಾರ ಬೇಕಾದ್ರೂ ಅವ್ರ ಮನೆಗೆ ಹೋಗಲಿ, ಹಚ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಭಾಳ ಚಂದ, ಅವ್ರ ಮಕ್ಕಳ ಗತಿ ಆಗಲಿ ಅವ್ರ ಅವ್ರ ಕುಟುಂಬದವ್ರ ಗತಿ ಆಗಲಿ ನೋಡ್ಕೊತಾರೆ ಸರ್ ಎಲ್ಲರೂ. ನಂತರ ಅವರು ಮಾಜಿ ಸಚಿವರಿದ್ದಾಗ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಪಂಡಗಳನ್ನು ಕೊಟ್ಟಿದ್ದಾರೆ ಸರ್. ಆಮೇಲೆ ಇದು ಅವೆಲ್ಲ ಕೈಗಾರಿಕೋದ್ಯಮದಿಂದ ಅವೆಲ್ಲ ಏನೇನು ತರಬೇಕೆಲ್ಲ ತಂದಿದ್ದಾರೆ ಸರ್. ನಂತರ ಹೊಳ್ಳಿ ಸಮುದಾಯ ಭವನ ಮಾಡಿಸೋದಾಗಲಿ, ಸಿ ಸಿ ರೋಡ್ ಆಗಲಿ, ಅಂಗನವಾಡಿಗಳನ್ನು ಮಾಡಿಸೋದಾಗಲಿ, ಶಾಲಾ ಕಟ್ಟಡಗಳನ್ನು ಮಾಡಿಸೋದಾಗಲಿ, ಕಂಪೌಂಡ್ಗಳನ್ನು ಮಾಡಿಸೋದಾಗಲಿ ಸಾಕಷ್ಟು ಪಂಡಗಳನ್ನು ತಂದಿದ್ದಾರೆ ಸರ್. ತಂದು ನಮ್ಮ ಎಲ್ಲ ಹಳ್ಳಿಗಳಿಗೆ ಸಾಕಷ್ಟು ಕೆಲಸ ಮಾಡಿಸಿದ್ದಾರೆ ಸರ್. ಸರ್, ಇತ್ತೀಚವಾಗಿ ಈಗ ಜಸ್ಟ್ ನಮ್ಮ ಕರಡಿಗೂಡು ಎಸ್ ಎ ಶಾಲೆಗೆ 12 ಲಕ್ಷ ರೂಪಾಯಿ ಶಿಕ್ಷಣ ಸಂಬಂಧ ನಮ್ಮ ಕರಡಿಗೂಡು ಎಸ್ ಎ ಸಣ್ಣ ಗ್ರಾಮ ಅಲ್ಲಿ ಶಾಲೆ ಉತ್ತಮವಾಗಿರಲಿ ಅಂತೇಳಿ 12 ಲಕ್ಷ ರೂಪಾಯಿ ನಾವು ನಮ್ಮ ಶಾಲೆಗೆ ಅನುದಾನ ಹಾಕ್ಯಾರ ಸರ್. ಈಗ ಜಸ್ಟ್ ಅಂದ್ರೆ ಈಗ ಬರ್ತಕ್ಕಂತ ಈಗಿನ ಅನುದಾನ ಹಾಕಿದ್ದಾರೆ, ತುಂಬಾ ಸಂತೋಷ ಸರ್. ಮೇಡಮ್, ಇನ್ನು ತಮ್ಮ ಒಂದು ರಾಜಕೀಯವನ್ನ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ ಸರ್? ಹಾಸ್ಟೆಲ್ದು ಸೇರಿಸ್ತೀರಿ ಹುಡುಗರನ್ರಿ, ಮಾಮಾರದಾರಿ ಅವ್ರು ಕರ್ಕೊಂಡು ಹೋಗ್ತಾರಿ. ಬಂದು ಹಿಂಗೆ ಕೇಳೋಣ, ಎಲ್ಲಿ ಸಹಾಯ ಮಾಡಕ್ ಹೋಗ್ತಾರೆ ಅವ್ರು ಕರ್ಕೊಂಡ್ರಿ, ಹೋಗಿ ಎಲ್ಲಿ ಹಾಸ್ಟೆಲ್ ಸೇರಿಸಿ ಬರ್ತಾರ್ರಿ. ನಮ್ಮ ಮನೆಯವರು ಅವರು ಕರ್ಕೊಂಡು ಹೋಗ್ತಾರ್ರಿ. ಆಧಾರ್ ಕಾರ್ಡ್ ರೀ, ಒಂದು ರೇಷನ್ ಕಾರ್ಡ್ ಇರ್ಲಿ, ಒಂದು ಎದಕ್ಕಾದ್ರೂ ಕರೆದ್ರು. ಒಮ್ಮೆಲೆ ಬೆಳಿಗ್ಗೆ ಹೋದ್ರೆ 6 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಬರ್ತಾರೆ ಅವ್ರು. ಈ ರೀತಿಯಾಗಿ ಸಮಾಜ ಸೇವೆಯನ್ನು ತುಂಬಾ ಸಂತೋಷ ಮೇಡಮ್. ಸರ್, ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ ರಾಜಕೀಯವನ್ನು ಹೊರತುಪಡಿಸಿ? ಸರ್, ನಾನು ರಾಜಕೀಯ ಸೇರಿದಾಗಿಂದ 10 ವರ್ಷದಿಂದ ಸರ್ ಯಾವುದೇ ಯಾರ ರೇಷನ್ ಕಾರ್ಡ್ ಮಾಡಿಸು, ನಂತರ ಒಳ್ಳೆ ಆಧಾರ್ ಕಾರ್ಡ್ ಮಾಡಿಸು, ವೋಟಿಂಗ್ ಕಾರ್ಡ್ ಮಾಡಿಸಪ್ಪ, ರೇಷನ್ ಕಾರ್ಡ್ ತಿದ್ದುಕೊಂಡು ಇದು ಮಾಡಿಸು. ನಾವು ಬಡ್ರು ಇದೀವಿ, ನಮ್ಮನ್ನು ಹೋಗಿ ಹಾಸ್ಟೆಲ್ ಸೇರಿಸಂದಾಗ ಕೆ ಜಿ ಯು ಬಿಗಾಗಲಿ ಇದಕ್ಕಾಗಲಿ ಎಸ್ ಎಸ್ ಟಿ ಹಾಸ್ಟೆಲ್ಗಳಿಗಾಗಲಿ ಹಾಸ್ಟೆಲ್ಗಳಿಗೆ ಸೇರಿಸಿದ್ವಿ ಸರ್. ಯಾರ ಬಡ್ರ ಮಕ್ಕಳಿಗೆ ಅವ್ರು ಕರ್ಕೊಂಡು ಹೋಗಿ ಶಾಲೆಗೆ ಅವ್ರು ಸೇರಿಸಲಿಲ್ಲ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಸ್ವಂತ ನಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಬೈಕ್ ಮ್ಯಾಗ ಹತ್ತಿಸೊಂದು ಅಲ್ಲಿ ಅವ್ರನ್ನ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿ ಅವ್ರಿಗೇನು ಬಟ್ಟೆ ಪುಸ್ತಕ ಕೊಡಿಸಿ ಶಾಲೆಗೆ ಹೋಗ್ಲಿಕ್ಕೆಲ್ಲ ಅನುಕೂಲ ಮಾಡ್ತಾ ಬಂದಿದ್ವಿ ಸರ್. ತುಂಬಾ ಸಂತೋಷ ಸರ್. ತಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವೇನು ಸಂದೇಶವನ್ನ ಹೇಳಿಕ್ಕೆ ಇಚ್ಛಪಡ್ತೀರಿ? ಕಲಬುರ್ಗಿ ರೀ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದ್ಮ್ಯಾಗ ಸರ್ ಅವ್ರೆಲ್ಲ ನಮಗೆ ಬಹಳ ಹೆಲ್ಪ್ ಮಾಡ್ಯಾರ ಸರ್, ಅವ್ರಿಗೆ ಧನ್ಯವಾದಗಳು ಸರ್. ತುಂಬಾ ಸಂತೋಷ ಮೇಡಮ್. ಸರ್, ತಾವೇನು ಸಂದೇಶವನ್ನ ಹೇಳಿಕ್ಕೆ ಇಚ್ಛಪಡ್ತೀರಿ? ಸರ್, ಮುಖ್ಯವಾಗಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಕರಡಿಗೂಡು ಎಸ್ ಐ ಗ್ರಾಮದ ನನ್ನ ಹೆಂಡತಿ ಆಗಿರ್ತಕ್ಕಂಥ ರೇಖಾ ಹುಲ್ಲಪ್ಪ ತಿರಕಪ್ಪನವರು ಹಲ್ಕೂರ್ಕಿ ಅವಳೆ ಸರ್. ಹಲ್ಕೂರ್ಕಿ ಅವಳನ್ನ ಕರಡಿಗುಡ್ಡಕ್ಕೆ ಇಂಥ ಸಣ್ಣ ಗ್ರಾಮಕ್ಕೆ ಕೊಟ್ಟಮೇಲೆ ಅಲ್ಲಿ ಅಲ್ಲಿ ಕೆಟಗರಿ ಏನೈತಲ್ಲ ತಾಲೂಕು ಪಂಚಾಯತಿ ಸರ್ ಎಸ್ ಟಿ ಬಂತು. ಎಸ್ ಟಿ ಬಂದಾಗ ಹೆಂಗಿಂಗಪ್ಪ ಮತ್ತು ಮಾನ್ಯ ಅಲ್ಲಿ ಕರಡಿಗುಡ್ಡ ಎಸ್ ಐ ಗ್ರಾಮಕ್ಕೆ ಅದು ನಮ್ಮೂರು ಹೆಣ್ಮಗಳು ಕೊಟ್ಟಿವಲ್ಲ ಆಕಿನ ಆಕಿನ ನಿಂದಿಸ್ಬಿಡೋಣಲ್ಲ ಆಕೆ ಮುಂಚೆನೇ ಏನೈತಲ್ಲ ಸಂಘ ಸಂಸ್ಥೆಗಳೆಲ್ಲ ಇದು ಮಾಡ್ಕೊತ ಬಂದಾಳ ಕೆಲಸ ಮಾಡ್ಕೊತ ಬಂದಾಳ ಆಕೆ ಮಾಡಿದ್ರು ಒಳ್ಳೇದಕ್ಕಂತೇಳಿ ನಿಲ್ಲಿಸಿ ಆರಿಸಿ ತಂದಿರತಕ್ಕಂಥ ಆ ಕ್ಷೇತ್ರದ ಒಂದು ಹಲ್ಕುರ್ಕಿ ಗ್ರಾಮದ ಹಂಪಣ್ಣವರಾಗಲಿ ಬೆನ್ನಪ್ಪನವರ ಆನಂದ್ ಆಗಲಿ ಆಮೇಲೆ ಕೋಣಪ್ಪ ನಾಯ್ಕರ್ ಆಗಲಿ ಮಗುಂಡಪ್ಪ ಶೆಟ್ಟರ್ ಆಗಲಿ ನಂತರ ಆನಂದ್ ಬಂಡಿ ಒಟ್ರ ಆಮೇಲೆ ನನ್ನ ಆತ್ಮೀಯ ಫ್ರೆಂಡ್ ಆಗಿರ್ತಕ್ಕಂಥ ದೋಸ್ತ ಆಗಿರ್ತಕ್ಕಂಥ ಬಂಡಿ ಒಟ್ ರವಿ ನಂತರ ಹೊಳ್ಳಿ ಮಣಿನಾಗರ ಗ್ರಾಮದ ಮಗುಂಡಪ್ಪನರಿ ನಂತರ ಹೊಳ್ಳಿ ಇನ್ನೂ ಮುಖ್ಯವಾಗಿರ್ತಕ್ಕಂಥ ಹಿರಿಯರಿಗೆ ನಂತರ ಮಣಿನಾಗರ ಗ್ರಾಮದ ಸಿದ್ದನಗೌಡರು ಭೀಮನ್ಗೌಡರು ಆನಂದ್ ಪಾಟೀಲ್ ಅವರು ನಂತರ ಗುಬ್ಬೇರ್ಕೊಪ್ಪ ಗ್ರಾಮದ ಸೋಮು ಕುರಿ ಅವರಿಗೆ ನಂತರ ಹೊಳ್ಳಿ ಇನ್ನೊಬ್ಬರು ಅವ್ರ ಹೆಸರು ಬರ್ತಾ ಇಲ್ಲ ಸರ್ ಸಾರಿ ಅವ್ರಿಗೂ ಕೂಡ ನಂತರ ಹೊಳ್ಳಿ ನಮ್ಮ ಮಗಳ ಗ್ರಾಮದ ಇದು ಹುಲ್ಲಿಕೇರಿ ಗ್ರಾಮದ
ನಮ್ಮ ಶಂಕರ್ ಗೌಡರಿಗೆ, ನಂತರ ಒಳ್ಳೆಯ ಯಮನೂರಿಗೆ, ಆಮೇಲೆ ಮತ್ತಿಕಟ್ಟೆ ಗ್ರಾಮದ ಮಲ್ಲು ಅವರಿಗೆ, ಅವ್ರಿಗೆಲ್ಲ ಏನಿದೆಲ್ಲ ನಾನು ಇದು ಸರ್ ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಮೆಂಬರ್ನನ್ನು ಮಾಡಿ ಅಧ್ಯಕ್ಷರನ್ನು ಮಾಡಿ ನಮ್ಮ ಹೆಣ್ಮಕ್ಕಳನ್ನ ಅಧ್ಯಕ್ಷರನ್ನು ಮಾಡಿ ಮೆಂಬರನ್ನು ಮಾಡಿ ಇಷ್ಟೆಲ್ಲ ಇದು ಮಾಡಿರ್ತಕ್ಕಂಥ ಜನರಿಗೆ ಮುಖ್ಯವಾಗಿ ಅವ್ರಿಗೆ ನನ್ನ ಧನ್ಯವಾದಗಳು ಸರ್. ನಂತರ ಒಳ್ಳೆ ನನಗೆ ನನ್ನ ಬಿ ಜೆ ಪಿ ಲೀಡರ್ಸ್ ಏನಿದಾರಲ್ಲ ಸರ್, ನಾವು ಬಡತನದಿಂದ ಆರಿಸಿ ಬಂದಾಗ ಕೆಟಗರಿ ಏನಿತ್ತಲ್ಲ ಎಸ್ ಟಿ ಬಂದು ಸರ್, ಎಸ್ ಟಿ ಬಂದಾಗ ಮೊಟ್ಟ ಮೊದಲು ನಾವು ಆಕಾಂಕ್ಷೆ ಆಗಿದ್ವು. ಆಕಾಂಕ್ಷೆ ಆಗಿದ್ದಾಗ ಒಂದು ನೋಡಪ್ಪ ಸಣ್ಣ ಸಮುದಾಯದ ಜನರಾಗಿ ನೀವು ಎಸ್ ಟಿ ಗ್ರಾಮದವರು ಸಾಕಷ್ಟು ಬಡವರು ಇರ್ತೀರಿ, ಯಾರೂ ಖರ್ಚು ಮಾಡೋಕೆ ಹೋಗ್ಬೇಡ್ರಿ, ಮೂರು ಜನ ನಮ್ಮ ಬಿ ಜೆ ಪಿಯಿಂದ ಆರಿಸಿ ಬಂದಿರಿ, ಮೂರು ಜನ ಏನಿತ್ತಲ್ಲ ಇಪ್ಪತ್ತಿಪ್ಪತ್ತು ತಿಂಗಳು ಮಾಡಿರಿ ಅಂತೇಳಿ ಅವರೊಂದು ಆಜ್ಞೆಯ ಮೇರೆಗೆ 5 ವರ್ಷದ ಕೊನೆಯ ಅವಧಿ 3ನೇ ಅವಧಿಗೆ ನಮ್ಮನ್ನು ಅಧ್ಯಕ್ಷ ಮಾಡಿರತಕ್ಕಂಥ ನನ್ನ ಹೆಂಡತಿಯನ್ನು ಅಧ್ಯಕ್ಷ ಮಾಡಿರತಕ್ಕಂಥ ಸರ್ವ ಸದಸ್ಯರಿಗೂ ಹಾಗೂ ನನ್ನ ಪಕ್ಷದ ಬಿ ಜೆ ಪಿ ಕಾರ್ಯಕರ್ತರಿಗೂ ಹಾಗೂ ನನ್ನ ಬಿ ಜೆ ಪಿ ಪ್ರಮುಖರಿಗೂ ಹಾಗೂ ನನ್ನ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಮಾಗುಂಡಪ್ಪ ಪಟ್ಟಣಶೆಟ್ಟರ್ ಸಾಹುಕಾರಿಗೂ, ನಂತರ ಎಸ್ ಟಿ ಪಾಟೀಲ್ರಿಗೂ, ನಂತರ ಗದ್ದಿಗೌಡರಿಗೂ, ಮಹಂತೇಶನ ಮುಮ್ದಾಪುರ್ ಅವರಿಗೆ ಹಾಗೂ ಶಿವನಗೌಡ ಪಾಟೀಲ್ ಅವರಿಗೆ, ಮುರುಗೇಶನ ಆರ್ ನಿರಾಣಿ ಅವರಿಗೆ, ಹನುಮಂತ್ ನಿರಾಣಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ತಾಳ್ಮೂಡದ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ತಾಲೂಕ ಪಂಚಾಯತಿ ಹಾಲಿ ಅಧ್ಯಕ್ಷರಾದಂತಹ ಶ್ರೀಮತಿ ರೇಖಾ ಹುಲ್ಲಪ್ಪ ತಿರಕಪ್ಪನವರ್ ಹಾಗೂ ಅವರ ಯಜಮಾನರು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಶ್ರೀ ಹುಲ್ಲಪ್ಪ ಉರ್ಫ್ ಶೇಖರ್ ಶಿವನಪ್ಪ ತಿರಕಪ್ಪನವರ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.